ಮೈಯನವರಿಗೆ ಎಳೆ ಹೂಟೆ ದುರುಳ ಬಿಜಳನು ಕಟ್ಟಿದನೆಂದರೆ ಇರಬಾರದಿಲ್ಲೀಗ ಶರಣರಿಗರು ಹಿದೆಂದರಸು ಬಸವರಾಜ ಪೆದನಂತೆ ನೋಡು 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 ಲಿಂಗವೇ ನೋಡು ಅಲ್ಲಿಗೆ ಯಮ್ಮನು ಬರ ಹೇಳಿದರಂತೆ ಅಲ್ಲಿರುವ ಸಂಗಮನು ಇಲ್ಲಿಲ್ಲವೇ ಅಲ್ಲಿ ಇಲ್ಲಿ ಎಂಬ ಉಭಯ ಸಂದೇಶವೇಕೆ ಬಲ್ಲ ಮಹಾತ್ಮರಿಗೆ ಇದು ಗುಣವೆನಿತೋ ನೋಡು 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 ಲಿಂಗವೇ. ಪ್ರಿಯದರ್ಶಿನಿ ಶೆಟ್ಟರವರಿಗೆ ಧನ್ಯವಾದಗಳು. ಡಾಕ್ಟರ್ ಬಸವರಾಜ ಕಲ್ಗಡಿಯವರು ಡಾಕ್ಟರ್ ಕೇಶವ ಶರ್ಮಾ ಅವರ ಪರಿಚಯವನ್ನು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಕೇಶವ ಶರ್ಮಾ ಅವರನ್ನು ನೀವು ಓದಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಕೂಡ. ಯಾಕಂತಂದರೆ ನಮಗೆ ಕನ್ನಡದಲ್ಲಿ ಐರೋಪ್ಯ ವಿಮರ್ಶೆಯ ಬಹುಮುಖ್ಯ ಪ್ರಸ್ಥಾನಗಳನ್ನು ಮತ್ತು ಸಿದ್ಧಾಂತಗಳನ್ನು ಕನ್ನಡಕ್ಕೆ ಕೊಟ್ಟವರು. ಕನ್ನಡದಲ್ಲಿ ಆ ರೀತಿಯಲ್ಲಿ ಈ ಆಲ್ಮೋಸ್ಟ್ ಎಲ್ಲ ಸಿದ್ಧಾಂತವನ್ನು ನ್ಯೂ ಕ್ರಿಟಿಸಮ್ ಅಂತ ಹಿಡಿದು ಪೋಸ್ಟ್ ಕೊಲೋನಿಯಲ್ ಕೊಲೋನಿಯಲ್ ಮತ್ತು ಈಗ ನಡೆದಿರುವ ಸ್ಟ್ರಕ್ಚರಲಿಸಮ್ ಮತ್ತು ಪೋಸ್ಟ್ ಸ್ಟ್ರಕ್ಚರಲಿಸಮ್ಗೆ ಸಂಬಂಧಪಟ್ಟಂಥ ಬಹುಮುಖ್ಯವಾದಂಥ ಕೃತಿಗಳೇನಿದ್ದಾವೆ ಪಶ್ಚಿಮದಲ್ಲಿ, ಅಂಥ ಕೃತಿಗಳನ್ನ ಇತ್ತೀಚೆಗೆ ಅನುವಾದ ಮಾಡಿದ್ದಾರೆ ಮತ್ತು ಅವುಗಳು ನಮ್ಮ ವಿಮರ್ಶೆಯ ಹೊಸ ರೀತಿಯ ಒಳನೋಟಕ್ಕೆ ಕಾರಣವಾಗಬಹುದು ಅನ್ನುವ ಒಂದು ಆಶೆ ನನಗಿದೆ. ಇದರ ಜೊತೆಗೆ ಕೇಶವ ಶರ್ಮಾ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಸುಮಾರು 30-35 ವರ್ಷಗಳವರೆಗೆ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದಂಥವರು, ವಿದ್ಯಾರ್ಥಿಗಳಿಗೆ ಬಹುಮೆಚ್ಚಿನ ಅಧ್ಯಾಪಕರು ಆಗಿ ಇದ್ದಂಥವರು, ಹೊಸ ರೀತಿಯ ಪಾಠಕ್ರಮ ಪಾಠ ಪ್ರವಚನ ಇವರ ಮುಖ್ಯ ಧಾಟಿ. ವಾಸ್ತವವಾಗಿ ಮಾತಿನಲ್ಲಿ ಒಂದು ಕೊಲೋಕ್ವಿಯಾದಂಥ ಸೆನ್ಸ್ ಏನಿದೆ ಇವರ ಮಾತಿನಲ್ಲಿ, ಆ ಸೆನ್ಸು ಬಹುಶಃ ಹುಡುಗರಿಗೆ ಭಾಳ ಅಪ್ಯಾಯಮಾನವಾಗಿರುತ್ತಿತ್ತು ಅಂತ ಕಾಣಿಸ್ತದೆ. ಇವರ ಮಾತನ್ನು ಕೇಳುವ ಕುತೂಹಲ ನನಗೂ ಇದೆ. ಕನ್ನಡದಲ್ಲಿ ಪ್ರಸಿದ್ಧ ವಿಮರ್ಶಕರು ಅಂತ ಕೂಡ ಹೆಸರು ಮಾಡಿದ್ದಾರೆ ಇವರಿಗೆ. ಇವರ ಕೃತಿಗಳಿಗೆ ಅನೇಕ ಪ್ರಶಸ್ತಿಗಳು ಲಭ್ಯವಾಗಿವೆ, ಅದರಲ್ಲಿ ಅಕಾಡೆಮಿ ಪ್ರಶಸ್ತಿ ಕೂಡ ಒಂದು ಸೇರಿರೋದು. ಇಂಥ ಒಬ್ಬ ಖ್ಯಾತ ಕನ್ನಡದ ಬರಹಗಾರರನ್ನು ನೀವೆಲ್ಲರೂ ಅಕಾಡೆಮಿ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ನಾನು ಮಾತನಾಡಲಿಕ್ಕೆ ಆಹ್ವಾನಿಸ್ತೇನೆ. ಶರ್ಮಾ, ನಾನು ಮಾತನಾಡಬೇಕಾದಂಥ ವಿಚಾರಗಳು ಬಹಳ ಸಂಕೀರ್ಣ ಆದವು. ವಿಮರ್ಶೀಯ ವಿವಿಧ ಚಿಂತನೆಗಳು, ರೂಪನಿಷ್ಠತೆ, ಲೋಕ ಮತ್ತು ವ್ಯಕ್ತಿ, ಪರಿಸರ ಮತ್ತು ಪ್ರಜ್ಞೆ ಹಾಗೂ ಅಸಂಗತತೆ. ರೂಪನಿಷ್ಠ ವಿಮರ್ಶೆ ಒಂದನ್ನು ಬಿಟ್ಟು ಉಳಿದ ಮೂರು ವಿಚಾರಗಳು ಕೂಡ ಒಂದಕ್ಕೊಂದು ಹೆಣೆದುಕೊಂಡಿದೆ. ಇದು ಹೇಗೆ ಹೆಣೆದುಕೊಂಡಿದೆ ಅಂದರೆ, ನೀವು ಇವುಗಳನ್ನು ಪ್ರತ್ಯೇಕ ಮಾಡೋಕ್ಕಾಗಲ್ಲ ಆಧುನಿಕ ಜಗತ್ತಿನಲ್ಲಿ. ಆದ್ದರಿಂದಲೇ ಬಹಳಷ್ಟು ಜನ ತತ್ವಜ್ಞಾನಿಗಳು, ಬಹಳಷ್ಟು ಜನ ವಿಮರ್ಶಕರು ಮತ್ತೆ ಮತ್ತೆ ಏನನ್ನ ಮಾತಾಡಿದರು ಅಂತಂದರೆ, ಮನುಷ್ಯ ಅಂದರೆ ಯಾರು, ನಿಸರ್ಗ ಅಂದರೆ ಏನು, ನಿಸರ್ಗಕ್ಕೂ ಮನುಷ್ಯನಿಗೂ ಯಾವ ರೀತಿಯ ಒಂದು ಸಂಬಂಧ ಇದೆ, ನಮ್ಮ ಪ್ರಜ್ಞೆ ಯಾವ ಥರ ಕೆಲಸ ಮಾಡುತ್ತೆ, ಇವುಗಳ ಬಗ್ಗೆ ತುಂಬ ಇತ್ತೀಚಿನ ದಿನಗಳಲ್ಲಿ ಬಹಳ ಚರ್ಚೆಗಳು ನಡೀತಾ ಇವೆ. ಅದು ಎಷ್ಟು ಚರ್ಚೆಗಳು ನಡೀತಾ ಇವೆ ಅಂತಂದರೆ, ಒಂದು ಹಂತದಲ್ಲಿ ನಮ್ಮ ಸಾಹಿತ್ಯ ವಿಮರ್ಶಕರು ಮನೋವಿಜ್ಞಾನವನ್ನು ಮತ್ತು ತತ್ವಜ್ಞಾನವನ್ನು ಹಾಗೂ ಸಾಹಿತ್ಯ ವಿಮರ್ಶೆಯನ್ನು ಜೊತೆಗೆ ಅನುಸಂಧಾನ ಮಾಡಿ ಹೊಸದನ್ನು ಸೃಷ್ಟಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾನು ಒಬ್ಬರು ಅಂತ ಹೇಳ್ತಿಲ್ಲ, ಬಹಳ ದೊಡ್ಡ ಜಗತ್ತಿನ ಬಹಳ ದೊಡ್ಡ ಸಂಶೋಧಕರು ಯಾರಿದ್ದಾರೆ, ಫಿಲಾಸಫರ್ಸ್ ಯಾರಿದ್ದಾರೆ, ಇವರೆಲ್ಲ ಇದರ ಕುರಿತು ಚರ್ಚೆ ಮಾಡ್ತಿದ್ದಾರೆ.
ಇವತ್ತು ನಾನು ಮಾತನಾಡಬೇಕಾದಂಥ ಒಂದು ವಿಚಾರವೂ ಕೂಡ ಸ್ವಲ್ಪ ಮಟ್ಟಿಗೆ ಅದು ತತ್ವಜ್ಞಾನ, ಸ್ವಲ್ಪ ಮಟ್ಟಿಗೆ ಅದು ಮನೋವಿಜ್ಞಾನ, ಮತ್ತೊಂದು ಸ್ವಲ್ಪ ಮಟ್ಟಿಗೆ ಅದು ರಂಗಭೂಮಿಯ ಚರ್ಚೆಯೂ ಕೂಡ ಆಗಿದೆ. ನಾನು ಒಂದು ಬಹಳ ಮೊದಲಿನ ನನ್ನ ಮಾತುಗಳನ್ನು ಶುರು ಮಾಡುವಾಗ ಜಗತ್ತಿನ ಬಹಳ ದೊಡ್ಡ ಅಲಂಕಾರಿಕರು ಅಂತ ಯಾರಿದ್ದಾರೆ ಅವರ ಇಬ್ಬರ ಹೆಸರನ್ನು ಹೇಳಿ ಮುಂದಕ್ಕೆ ಬರ್ತಾ ಇದ್ದೀನಿ. ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ನೀವು ಭರತನ ಹೆಸರನ್ನು ಕೇಳಿದ್ದೀರಿ. ಭರತ ರಸ ಸಿದ್ಧಾಂತಕ್ಕೆ ಒಂದು ಹೊಸ ಆಯಾಮವನ್ನು ಕೊಟ್ಟವನು. ಏನು ಭರತ ಏನು ಹೇಳ್ತಾನೆ ಅಂತಂದರೆ, ನಾವು ರಂಗದ ಮೇಲೆ ನಟಿಸುವಾಗ ನಮ್ಮ ನಟನೆ, ನಮ್ಮ ವೇಷಭೂಷಣ ಮತ್ತು ನಮ್ಮ ಮಾತುಗಳು ಏಕತ್ರವಾಗಿ ಸಂಯೋಗ ಆಗಬೇಕು. ಇದು ಏಕತ್ರವಾಗಿ ಸಂಯೋಗ ಆಗದೇ ಹೋದರೆ ಪ್ರೇಕ್ಷಕರು ಆ ನಾಟಕವನ್ನು ನೋಡಲಾರರು. ಯಾಕೆ ಇದನ್ನು ಅವನು ಏಕತ್ರ ಆಗಬೇಕು ಅಂತ ಹೇಳ್ತಾನೆ ಅಂದರೆ, ರಸದ ಮೂಲವಾದಂಥ ಒಂದು ಧಾತು ಅಂತ ಅನ್ನೋದಿದ್ದರೆ ಅದು ಆಹಾರ್ಯ, ಆಂಗಿಕ ಮತ್ತು ವಾಚಿಕ. ಇದರಲ್ಲಿ ಒಂದು ಏಕಸೂತ್ರತೆಯನ್ನು ಅವನು ಹೇಳ್ತಾ ಇದ್ದಾನೆ. ನೋಡಿ, ನೀವು ನಾಟಕವನ್ನು ಮಾಡ್ತಾ ಇದ್ದೀರಿ ಅಂದರೆ, ಈ ನಾಟಕಗಳನ್ನು ಮಾಡ್ತಾ ಇರುವಾಗ ರಾಮನಾದವನು ರಾಮನ ವೇಷವನ್ನೇ ಮಾಡಬೇಕೇ ಹೊರತು ಕೋತಿಯ ವೇಷವನ್ನು ಮಾಡೋಕ್ಕಾಗಲ್ಲ. ಕೇಶವ ಶರ್ಮ ಜಸ್ಟ್ ಇದೇ ಪ್ಯಾಂಟು ಮತ್ತು ಇದೇ ಶರ್ಟನ್ನು ಹಾಕ್ಕೊಂಡು ಸ್ಟೇಜಿಗೆ ಬಂದು ನಾನು ರಾಮ, ಸೀತೆಯನ್ನು ಕಳೆದುಕೊಂಡಿದ್ದೇನೆ ಅಂತ ಹೇಳಿದರೆ ನೀವು ನಗಡೋದಕ್ಕೆ ಶುರು ಮಾಡ್ತೀರಿ. ಏನು ಅವಸ್ಥೆ ಇದು? ನಮ್ಮ ರಾಮನಿಗೆ ಪ್ಯಾಂಟು ಮತ್ತು ಶರ್ಟ್ ಬಂದಿದೆಯಲ್ಲ, ಅವನು ಹಳ್ಳಿ ಡ್ರೆಸ್ಗಳೆಲ್ಲ ಎಲ್ಲಿ ಹೋದು? ಯಾವ ಕ್ಯಾಲೆಂಡ್ರಲ್ಲಿ ಸಿಕ್ಕಾಕೊಂಡು? ಹೀಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀರಿ. ನೋಡಿ, ಭರತನಲ್ಲಿ ಏನಾಗತ್ತೆ ಅಂದರೆ ಪ್ರತಿಯೊಂದೂ ಕೂಡ, ಪ್ರತಿ ಒಂದು ಚಲನೆಯೂ ಕೂಡ ಒಂದು ತರ್ಕಪೂರ್ಣವಾದದ್ದು. ಅವನು ಹೇಳ್ತಾನೆ, ನಿಮ್ಮ ಕೈಗಳು ಎಲ್ಲೂ ಹೋಗ್ತವೋ ಅಲ್ಲಿಗೆ ನಿಮ್ಮ ದೃಷ್ಟಿ ಇರಬೇಕಾಗತ್ತೆ. ಪ್ರಾಯಶಃ ನೀವು ನೀನಾಸಂನ ತಿರುಗಾಟವನ್ನು ನೋಡಿದವರಿಗೆ ಗೊತ್ತಿದೆ, ಈ ನೀನಾಸಂ ತಿರುಗಾಟದ ನಾಟಕವು ಶುರುವಾಗಬೇಕಾದ ಮೊದಲು ಎಲ್ಲ ಕಲಾವಿದರು ರೌಂಡಾಗಿ ಕುಳಿತು ಭರತನ ಒಂದು ಶ್ಲೋಕವನ್ನು ಹೇಳ್ತಾರೆ. ಆ ಶ್ಲೋಕ ನನಗೆ ಸಂಪೂರ್ಣವಾಗಿ ಬರಲಾರದು, ಆದರೆ ಆ ಶ್ಲೋಕದ ಭಾವಾರ್ಥ ಏನು ಅಂತಂದರೆ, ನಿಮ್ಮ ಆಂಗಿಕ ಚಲನೆ, ನಿಮ್ಮ ವೇಷಭೂಷಣ ಮತ್ತು ನಿಮ್ಮ ಮಾತು ಇವು ಜೊತೆಗೆ ಇರ್ತವೆ. ಹೇಗೆ ಜೊತೆಗೆ ಇರ್ತವೆ? ಭರತ ಹೇಳಲ, ನೀವು ಸ್ಟೇಜಿನ ಮಧ್ಯದಲ್ಲಿ ಬಂದು ನಿಂತು ನೀನು ಹೋಗು ಅಂತ ಹೇಳಿದರೆ, ಈ ಹೋಗು ಅನ್ನೋದಿದೆಯಲ್ಲ ನನ್ನ ಕೈಯಲ್ಲಿ, ಈಗ ನೋಡಿ, ನೀನು ಹೋಗು ಅಂತ ಹೇಳಿದರೆ ಅದಕ್ಕೆ ಅರ್ಥ ಇದೆ. ನೀನು ಬಾ ಅಂತ ಹೀಗೆ ಮಾಡಿದರೆ ಅದಕ್ಕೊಂದು ಅರ್ಥ ಇದೆ. ನೀನು ಹೋಗು ಅಂತ ಹೇಳುವಾಗ ಕೈಯನ್ನು ಈ ಕಡೆ ತಾಗಿಸ್ತೀವಿ ನಾವು, ಅದರ ಬದಲು ನೀನು ಹೋಗು ಅಂತ ಹೀಗೆ ಮಾಡಿದರೆ ಅದು ಅಸಂಬದ್ಧ ಅಂತ ಅನ್ನಿಸುತ್ತೆ. ಹೌದಾ? ಕ್ಲಾಸ್ ರೂಮಿನಲ್ಲಿ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಸ್ವಲ್ಪ ಲೇಟಾಗಿದೆ, ನಮ್ಮ ರಾಘವೇಂದ್ರಂಗೆಲ್ಲ ಗೊತ್ತಿದೆ ಅದು, ಸ್ವಲ್ಪ ಲೇಟಾಗಿ ಬಂದಾಗ ಮೇ ಕಮಿನ್ ಸಾರ್, ನಾವು ಪಾಠ ಮಾಡುವ ವಿಚಾರಗಳಲ್ಲಿ ತಲ್ಲೀನರಾಗಿರ್ತೀವಿ. ಆವಾಗ ನಾವು ಏನು ಮಾಡ್ತೀವಿ ಅಂದರೆ ಇಷ್ಟೇ ಮಾಡ್ತೀವಿ, ಓ ದಯವಿಟ್ಟು ಬನ್ನಿ, ಅದೆಲ್ಲ ಪ್ರಶ್ನೆಗಳಿಲ್ಲ. ಏನು ಮಾಡ್ತೀವಿ? ಇಷ್ಟೇ ಮಾಡ್ತೀವಿ. ಇಷ್ಟು ಮಾಡಿದ ತಕ್ಷಣ ಆ ವಿದ್ಯಾರ್ಥಿಗೆ ಗೊತ್ತಾಗತ್ತೆ, ಅವನು ಬರ್ತಾನೆ.
ಎಷ್ಟರ ಮಟ್ಟಿಗೆ ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ ಇದನ್ನು ಡೆವಲಪ್ ಮಾಡಿದ. ಎಲ್ಲದಕ್ಕೂ ಒಂದು ಸೂತ್ರ ಇದೆ ಅನ್ನುವುದು ಅವನ ವಾದ. ನೀವು ಎಲ್ಲಿ ಸೂತ್ರವನ್ನು ಬಿಡ್ತೀರಿ ಆವಾಗ ನಾಟಕ ಅರ್ಥಹೀನ ಆಗುತ್ತೆ. ಆ ಶಾಸ್ತ್ರವನ್ನು ಭರತ ಕಟ್ಟಿಕೊಟ್ಟ ನಮಗೆ. ಈ ವಿಷಯದಲ್ಲಿ ನಾವು ಭರತನಿಗೆ ಎಷ್ಟು ಋಣಿಯಾದರೂ ಸಾಲದು ಅಂತ ನನ್ನ ಅನಿಸಿಕೆ. ಇನ್ನೊಬ್ಬ ಪಾಶ್ಚಾತ್ಯ ಕಾವ್ಯ ಮೀಮಾಂಸಕಾರ ಅರಿಸ್ಟಾಟಲ್, ಅವನನ್ನ ನಾವು ಫಿಲಾಸಫರ್ ಅಂತ ಕರೆಯೋದು, ಮೀಮಾಂಸಕಾರ ಅಂತ ಕರೆಯೋದು, ಏನು ಅಂತ ಕರೆಯೋದು ನಮಗೆ. ನಾಟಕ ಅಂದ ತಕ್ಷಣ ಒಂದು ವಸ್ತು ಇರುತ್ತೆ, ನಾಟಕಕ್ಕೆ ಒಂದು ಕಾಲ ಅನ್ನುವುದಿರುತ್ತೆ, ಒಂದು ಅವಕಾಶ ಅನ್ನುವುದು ಇರುತ್ತೆ. ಇವು ಎಲ್ಲವೂ ಐಕ್ಯವಾದಾಗ ಮಾತ್ರವೇ ದುರಂತ ನಾಟಕ ಆಗುತ್ತೆ. ಅರಿಸ್ಟಾಟಲ್ ಇದನ್ನು ವಿವರಿಸುವಾಗ ನಾನು ಈಗಾಗಲೇ ಹೇಳಿದೆ, ಅವನ ಮುಂದೆ ಇದ್ದದ್ದು ದುರಂತ ನಾಟಕ. ವಿಭೇತರ ಚರ್ಚೆ ಮಾಡ್ತಾನೆ, ನಾನು ಅದರ ಕಡೆಗೆ ಹೋಗಲ್ಲ. ಇವು ಎಲ್ಲವೂ ಏಕತ್ರವಾಗುತ್ತೆ. ಏಕವಾದಾಗ ನೋಡಿ, ಒಂದು ಉದಾಹರಣೆಯನ್ನು ಕೊಡ್ತೀನಿ. ಇಡಿಪಸ್, ದೊರೆ ಇಡಿಪಸ್ ನಾಟಕ. ಆ ನಾಟಕವನ್ನು ಓದಿದರೆ ನಮ್ಗೆ ಬಹಳ ಬೇಸರ ಆಗುತ್ತೆ, ಬಹಳ ನೋವನ್ನು ಉಂಟು ಮಾಡುತ್ತೆ ಆ ನಾಟಕ. ನಾಟಕದ ಕೊನೆಯ ಭಾಗದಲ್ಲಿ ಅರಿಸ್ಟಾಟಲ್ ಹೇಳುವ ಹಾಗೆ ಅದರ ಕ್ರಿಯೆ, ಅದರ ಮಾತು, ಅದರ ವಸ್ತು ಎಲ್ಲವೂ ಕೂಡ ನಮಗೆ ಟಚ್ ಆಗತ್ತೆ, ಅದು ನಮ್ಮನ್ನು ಮುಟ್ಟತ್ತು. ಗೊತ್ತಿಲ್ಲದೆ ಮಾಡಿದ ತಪ್ಪಿಗಾಗಿ ಅವನು ಪ್ರಾಯಶ್ಚಿತ್ತವನ್ನು ಅನುಭವಿಸಬೇಕಾಗುತ್ತೆ. ಈ ಪ್ರಾಯಶ್ಚಿತ್ತವನ್ನು ಅನುಭವಿಸುವುದಕ್ಕಾಗಿ ಅವನು ಕೇಳೋ ಒಂದು ಪ್ರಶ್ನೆ ಇದೆಯಲ್ಲ, ಅದು ಬಹಳ ದೊಡ್ಡ ಒಂದು ವ್ಯಂಗ್ಯ. ಅದು ಇಲ್ಲಿರುವ ಈ ಮಕ್ಕಳು ನನಗೆ ತಮ್ಮಂದಿದೆಯೇ ಅಥವಾ ನನ್ನ ಮಕ್ಕಳೇ? ಪ್ರಶ್ನೆಗೆ ಯುವತಿನವರೆಗೂ ಉತ್ತರ ಕೊಡೋಕ್ಕಾಗಲ್ಲ. ಇದು ಅರಿಸ್ಟಾಟಲ್. ಇದನ್ನು ಹೇಳುವಾಗ ಅರಿಸ್ಟಾಟಲ್ ಏನು ಹೇಳಿದ ಅಂದರೆ, ಅಭಿವ್ಯಕ್ತಿಗೆ ಮತ್ತು ಅನುಕರಣೆಗೆ ಒಂದು ಸಂಬಂಧ ಇದೆ ಅಂತ. ಇದು ಎರಡು ಸಂಬಂಧಗಳು ಇದ್ದಾಗ ಮಾತ್ರ ಬಹಳ ಒಳ್ಳೆಯ ನಾಟಕ ಆಗುತ್ತೆ. ಇವು ನಾನು ಹೇಳಿದ್ದು ಭರತ ಮತ್ತು ಅರಿಸ್ಟಾಟಲ್ ಇಬ್ಬರು ಕೂಡ ನಾಟಕ ಅನ್ನುವ ಅಂತಹ ಒಂದು ಸಿದ್ಧಾಂತಕ್ಕೆ ಒಂದು ಮೂಲಭೂತವಾದಂತಹ ಒಂದು ಚೌಕಟ್ಟನ್ನು ಕಟ್ಟಿಕೊಟ್ರು. ನಾನು ಅಲ್ಲಿಂದ 1900ರ ಮೊದಲ ದಶಕಕ್ಕೆ ನಾನು ಬರ್ತಾ ಇದ್ದೀನಿ. 1926ರಲ್ಲಿ ಒಂದು ಕೃತಿ ಬಂತು, ವೈಟಿಂಗ್ ಫಾರ್ ಗಾಡ್. ಇದನ್ನು ರಘುನಂದನ್ ಮತ್ತೆ ಏನು ರಂಗಕ್ಕೆ ತಂದಿದ್ದಾರೆ, ವೈಟಿಂಗ್ ಫಾರ್ ಗಾಡ್. ಅದನ್ನು ಬರೆದವನು ಬೆಕೆಟ್. ನಾನು ಆ ನಾಟಕದ ಪೂರ್ತಿ ವಿವರವನ್ನು ಹೇಳೋದಕ್ಕೆ ಹೋಗಲ್ಲ. ನಾಟಕದಲ್ಲಿ ಪೂರ್ತಿಯಾಗಿ ನಮ್ಮ ರಘುನಂದನ್ ಪ್ರಯೋಗ ಮಾಡಿದ್ದು ಪೂರ್ತಿಯಾಗಿ ಇಡೀ ಸ್ಟೇಜಿನ ಮೇಲೆ ಚಲ್ಲಾ ಪಿಲ್ಲಿಯಾದಂತಹ ಪೇಪರ್ನ ಚೂರುಗಳಿವೆ. ಆ ಚಲ್ಲಾ ಪಿಲ್ಲಿಯಾದಂತಹ ಪೇಪರ್ನ ಚೂರುಗಳ ನಡುವೆ ಒಬ್ಬ ವ್ಯಕ್ತಿ ಬಂದು ಸ್ಟೇಜಿನ ಮುಂದೆ ನಿಂತು ಮುಂದೆ ಒಂದು ಸೈಡ್ನಲ್ಲಿ ನಿಂತು, ಇಡೀ ಸ್ಟೇಜಿನ ಸೆಂಟರ್ ಸ್ಟೇಜಲ್ಲಿ ನಿಲ್ಲಲ್ಲ, ಮೂಲೆಯಲ್ಲಿ ನಿಂತ್ಕೊಂಡು
ಕೈಯನ್ನು ಹೀಗೆ ಮಾಡ್ಕೊಂಡು ನಿಂತಿದ್ದಾರೆ. ಮಾತಿಲ್ಲ, ಆಕ್ಷನ್ ಇಲ್ಲ, ಆಯ್ತಾ, ಹೀಗೆ ನಿಂತಿದ್ದಾರೆ. ರಘುನಂದನ ನಾಟಕ ನೋಡಿದಾಗ ನಮ್ಮ ಯೂನಿವರ್ಸಿಟಿಯಲ್ಲಿ ತುಂಬ ಜನ ಕೇಳಿದರು, ನಾಟಕ ಮುಗಿದ ಮೇಲೆ, ಅಲ್ಲ ನಾಟಕ ನಾವು ನೋಡಿದ್ದೀವಿ ಕರೆಕ್ಟು, ಈ ನಾಟಕ ಎಂತ ಹೇಳ್ತದೆ ಅಂತ ನಮಗೇ ಅರ್ಥ ಆಗಲ್ಲ. ಮಾಮೂಲಿ ನಾಟಕವನ್ನು ನೋಡಿದವರಿಗೆ ಈ ಗಾಢೋಬಂಧ ನಾಟಕ ಇದೆಯಲ್ಲ, ಇದು ಅತ್ಯಂತ ಅಸಂಬದ್ಧವಾಗಿ ಕಾಣಿಸುತ್ತದೆ, ಅತಾರ್ಕಿಕ, ಯಾವುದಕ್ಕೂ ಒಂದಕ್ಕೊಂದು ಅರ್ಥ ಇಲ್ಲ. ನಮ್ಮ ಲೌಕಿಕದಲ್ಲಿ ನಡೆಯುವಂತಹ ಒಂದು ಮಾತನ್ನು ಉದಾಹರಣೆ ಕೊಡ್ತಾ ಇದೆ. ಗಂಡ ಹೆಂಡತಿಗೆ ಹೇಳ್ತಾ ಇದ್ದಾರೆ, ಏ ಒಂದು ಲೋಟ ಕಾಫಿ ತಗೋಬಾರೆ. ಹೆಂಡತಿ ಅಡಿಗೆ ಮನೆಯಲ್ಲಿ ನಿಂತ್ಕೊಂಡು ಈ ವರ್ಷ ಏನು ಮಳೆ ಆಗುವ ಲಕ್ಷಣ ಕಾಣಲ್ಲ ಅಂತಳು. ಇವನು ಕೇಳ್ತಾ ಇರುವುದು ಕಾಫಿ, ಅವಳು ಹೇಳ್ತಾ ಇರುವುದು ಮಳೆ ಬರ್ತಾ ಇಲ್ಲ, ಬರಲ್ಲ. ಇದೇ ಎರಡನ್ನ ತಂದು ಸ್ಟೇಜ್ ಮೇಲೆ ನಿಲ್ಲಿಸಿ, ಆಯ್ತಾ, ಇಲ್ಲಪ್ಪ ಇದು ಎಂಥ ಅಸಂಗತ. ಕಾಫಿ ಕಡೆಗೆ ಕಾಫಿಯನ್ನು ತಂದು ಕೊಡಬೇಕೇ ಹೊರತು ಮಳೆಗೂ ಕಾಫಿಗೂ ಏನು ಸಂಬಂಧ ಅಲ್ವಾ? ಇನ್ನೊಂದು ಉದಾಹರಣೆಯನ್ನು ಬಹಳ ಸರಳವಾಗಿ ಕೊಡ್ತಾ ಇದ್ದೀನಿ. ನಮಗೆ ಮೇಷ್ಟ್ರುಗಳಿಗೆಲ್ಲ ಇದು ಅನುಭವ ಆಗಿರುತ್ತೆ. ಈ ಕ್ಲಾಸ್ ರೂಮ್ಗಳಿಗೆ ಇದೆಯಲ್ಲ, ಸಾಮಾನ್ಯವಾಗಿ ಕ್ಲಾಸ್ ರೂಮ್ಗಳಿಗೆ ಕಿಟಕಿಯನ್ನು ಹಾಕುವಾಗ ಕಿಟಕಿಗೆ ಗ್ಲಾಸ್ ಹಾಕಿರ್ತಾರೆ, ಆಯ್ತಾ. ಇದು ನಮಗೆಲ್ಲ ತುಂಬ ಈ ಥರದ್ದು. ಈ ಕಿಟಕಿಗೆ ಗ್ಲಾಸ್, ಹೊರಗಡೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ, ಒಳಗಡೆ ನಾನು ಕ್ಲಾಸ್ ಮಾಡ್ತಿದ್ದೀನಿ. ನಿಮ್ಗೆ ಗೊತ್ತಲ್ಲ, ನಾವು ಕ್ಲಾಸ್ ಮಾಡುವಾಗ ಹೀಗೆ ಸುಮ್ಮನೆ ಕೈ ಕಟ್ಟಿ ನಿಂತು ಪಾಠ ಮಾಡಲಿಕ್ಕಾಗಲ್ಲ. ಅದು ಒಂದನೇ ಕ್ಲಾಸಿನಲ್ಲಿ ಮಕ್ಕಳು ಮಗ್ಗಿ ಹೇಳ್ಬೋದು ಅಷ್ಟೇ, ಆಯ್ತಾ. ನಾವು ಕ್ಲಾಸ್ ಮಾಡಬೇಕು ಅಂದರೆ ನಮ್ಮ ಕೈಗೆ ಚಲನೆ ಬೇಕು, ಹೌದಾ, ಚಲನೆ ಬೇಕು. ನಮ್ಮ ಕೈಯ ಚಲನೆ ಮತ್ತು ನಮ್ಮ ಮಾತಿನ ಗುಣ ಎರಡಕ್ಕೆ ಒಂದು ಸಂಯೋಗ ಇದೆ. ನಾವು ಹೆಂಗೆ ಮಾಡ್ತೀವಿ, ಏನ್ರಿ ಬೇಂದ್ರಿ ಅವರು ಎಷ್ಟು ಅದ್ಭುತವಾದಂಥ ಒಂದು ಪದ್ಯವನ್ನು ಬರ್ತಿದ್ದಾರೆ, ಅಡಿಗರು ಭೂಮಿಗೀತ ಆಧುನಿಕ ಕನ್ನಡ ಕಾವ್ಯದ ಬಹಳ ದೊಡ್ಡ ಒಂದು ಹೊಸ ಮನ್ವಂತರವನ್ನು ತೆರೆದಿದೆ ಹಿಂಗೆ ಹೇಳ್ತಾ ಇದೆ. ಆಯ್ತಾ, ಈ ಕ್ಲಾಸ್ ರೂಮಿನ ಹೊರಗಡೆ ಒಬ್ಬ ಭೂಪದ ಇತ್ತಿದ್ದಾನು. ನಾವು ಇಲ್ಲಿ ಹೀಗೆ ಮಾಡುವಾಗ ಇದೆಯಲ್ಲ, ಅವನು ಹೊರಗಡೆ ನೋಡ್ತಿದ್ದಾನೆ, ಬಹುಶಃ ಅವನಿಗೆ ಹುಚ್ಚಿಡಿದು ಅದಕ್ಕೆ ಹಿಂಗೆಲ್ಲ ಮಾಡ್ತಿದ್ದಾನೆ. ನನಗೆ ಯಾವುದು ತರ್ಕಪೂರ್ಣವಾಗಿ ಕಾಣಿಸ್ತಾ ಇದೆಯೋ ಅದು ಕಿಟಕಿಯಿಂದ ಹೊರಗೆ ನಿಂತವನು ನೋಡುವವನಿಗೆ ಅರ್ಥಹೀನವಾಗಿ ಕಾಣಬಹುದು. ಇದು ನಿಜವಾದ ಅರ್ಥದಲ್ಲಿ ಅಸಂಗತ ಮತ್ತು ಅಸಂಬದ್ಧ. ಇದನ್ನು ಕುವೆಂಪು ಹೇಳಿದ್ದು, ನಾನಲ್ಲ, ಕೊನೆಗೆ ನಾನು ಹೇಳಿದ್ದು ಅಂತ ನನಗೆ ಬೈಯೋಕೆ ಬರಬೇಡಿ. ಅಸಂಬದ್ಧ, ಮಾತಾಡುವುದೇನು, ಮಾಡುವ ಕ್ರಿಯೆ ಏನು, ನಿಲ್ಲುವುದಿಲ್ಲ, ಎಲ್ಲ ಇಡೀ ಆಧುನಿಕ ಜಗತ್ತು ಇವತ್ತು ಈ ತರಹದ ಒಂದು ಅಸಂಗತವಾದಂಥ ಒಂದು ನಿಲುವಿಗೆ ಬಂದು ತಲುಪಿಬಿಟ್ಟಿದೆ. ಇವಾಗ ನೀವು ಮೊದಲಿನ ಹಾಗೆ ನಾಟಕವನ್ನು ಮಾಡೋಕ್ಕಾಗಲ್ಲ. ಭರತನು ಹೇಳಿದ ನಾಟ್ಯಶಾಸ್ತ್ರವನ್ನು, ಅರಿಸ್ಟಾಟಲ್ ಹೇಳಿದಂತಹ ಟ್ರಾಜಿಡಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನೀವು ನಾಟಕವನ್ನು ಮಾಡೋಕ್ಕಾಗಲ್ಲ.
ಅರಿಸ್ಟಾಟಲ್ ಹೇಳಿದ ಕ್ರಿಯೆಗೆ ಕ್ರಿಯೆಗೆ ಒಂದು ಅರ್ಥ ಇದೆ ನಾಟಕದಲ್ಲಿ. ಅಸಂಗತ ನಾಟಕ ಹೇಳುತ್ತೆ, ಕ್ರಿಯೆಗೆ ಒಂದು ಅರ್ಥ ಇರಲೇಬೇಕು ಅಂತ ನಿಮಗೆ ಹೇಳಿದ್ಯಾರು? ಆಯ್ತಾ? ಅರ್ಥವಿಲ್ಲದೆಯೂ ನಾಟಕ ಇರಬಹುದಲ್ಲವೇ? ಸ್ವಲ್ಪ ಯೋಚನೆ ಮಾಡಿ. ಅರ್ಥವಿದ್ದೇ ನಾಟಕ ಆಗಬೇಕು, ಹಾಗೆಲ್ಲ ಏನಿಲ್ಲ, ಅದು ನಾಟಕ ಆಗತ್ತೆ. ಆಯ್ತಾ? ನಾಟಕ ಆಗುವಾಗ ಸಂಜ್ಞೆಗಳು, ನಮ್ಮ ನಿಲುವು, ನಮ್ಮ ಡ್ರೆಸ್ಸು, ಯಾವುದು ಕೌಂಟಿಗೆ ಬರೋಲ್ಲ ಅಸಂಗತದಲ್ಲಿ. ನಮ್ಮ ವಾಸ್ತವತಾವಾದಿ ರಂಗಭೂಮಿಗೆ ಇದೆಯಲ್ಲ, ಪ್ರತಿ ಒಂದು ಕೂಡ ಅರ್ಥಪೂರ್ಣವಾದ ಸ್ಟೇಜ್ ಮೇಲೆ. ಆಯ್ತಾ? ಯಾವುದೇ ಹೊಸ ನಾಟಕಗಳನ್ನು ನೋಡಿದ್ರು ನಿಮಗೆ ಇದು ಅರ್ಥ ಆಗುತ್ತೆ. ಒಂದು ಸೆಟ್ಟಿಂಗ್ ಅಂತ ಇರುತ್ತೆ, ಅದಕ್ಕೆ ಒಂದು ಕರ್ತನ ಇರುತ್ತೆ. ಒಬ್ಬ ನಟ ಸುಮ್ಮನೇನೆ ಬಂದು ಸ್ಟೇಜ್ ಮೇಲೆ ನಿಲ್ಲಲ್ಲ, ಅವನ ಚಲನಿಗೆ ಒಂದು ಮೀನಿಂಗ್ ಇದೆ. ಆದರೆ ಅಸಂಗತದಲ್ಲಿ ಅದಿಲ್ಲ. ಇದನ್ನ ಬೆಕ್ಕಿಟ್ಟು ಮೊದಲಾದವರು 19 ನಂತರ ಯಾಕೆ ಹೇಳುವುದಕ್ಕೆ ಶುರು ಮಾಡಿದರು ಅಂದರೆ, ವಾಸ್ತವವಾಗಿ ತುಂಬ ಅಂದರೆ ತುಂಬ ಕೈಗಾರಿಕೆಗಳು, ತಂತ್ರಜ್ಞಾನ ಇವು ಎಲ್ಲವೂ ಬಹಳ ಅಂದರೆ ಬಹಳ ಅಭಿವೃದ್ಧಿಯನ್ನು ಸಾಧಿಸಿಬಿಟ್ಟಿತ್ತು. ನಾನು ಇನ್ನು ಹೊಸ ಜಗತ್ತಿನ ಮನುಷ್ಯನ ಬಗ್ಗೆ ನಾನು ಮಾತಾಡಲ್ಲ. ಈ ಏನು ಕೈಗಾರಿಕೀಕರಣ, ಈ ಸೈನ್ಸ್ ಅಕ್ಷರಶಃ ನಮ್ಮನ್ನು ಆಡುವುದಕ್ಕೆ ಶುರು ಮಾಡಿದೆ. ನಾವೀಗ ಅದರಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಸಿಕ್ಕಿದ್ದೀವಿ. ಸಿಕ್ಕಿ ಅದರ ಕೈಯೊಳಗಡೆ ಸಿಕ್ಕಿಬಿಟ್ಟು ದಾಳ್ತಾ ಇದೆ. ಪ್ರತಿಯೊಬ್ಬ ಮಧ್ಯಮ ವರ್ಗದ ಗೃಹಸ್ಥನಿಗೆ ಒಂದು ಪ್ರಶ್ನೆಯಂತೂ ಬಂದೇ ಬರುತ್ತೆ ಒಂದು ಹಂತದಲ್ಲಿ. ಏ ನನಗಂತೂ ಬಂದಿದೆ, ಯಾಕೆ ಅಂತ ಹೇಳ್ತೀನಿ ಕೇಳಿ. ನಾನು ಕ್ಲಾಸು ಮಾಡುವಾಗ ಏನಿಲ್ಲ ಅಂದರೂ ನಮ್ಮ ಹುಡುಗರು ಕ್ಲಾಸ್ ನನ್ನ ಕ್ಲಾಸ್ ಕೇಳ್ತಿದ್ದಾರೆ ಅಂತ ಒಂದು ಭ್ರಮೆಯಲ್ಲಿದ್ದೆ. ಆಯ್ತಾ? ಕುವೆಂಪು ವಿಶ್ವವಿದ್ಯಾನಿಲಯದ ಕನ್ನಡ MA ವಿದ್ಯಾರ್ಥಿಗಳು ಕುವೆಂಪು ಅವರ ಎಲ್ಲ ತತ್ವಗಳನ್ನು ಅನುಸರಿಸುವುದಕ್ಕೆ ಹೊರಟಿದ್ದಾರೆ, ಹಾಗಾಗಿ ನಾನು ಧೈರ್ಯದಿಂದ ಪಾಠ ಮಾಡುವುದು. ಎಲ್ಲ ಆಯಿತು, ಸುಮಾರು ವರ್ಷ ಕೆಲಸ ಮಾಡಿದೆ. ಕೆಲಸ ಮಾಡಿ ಒಂದು ದಿವಸ ನಾನು ನಿವೃತ್ತಿಯಾದೆ. ನಿವೃತ್ತಿಯಾದ ಮೇಲೆ ಅದರ ಮರುದಿನ, ಇದು ನನಗಾದ ಎಕ್ಸ್ಪೀರಿಯನ್ಸ್, ಅದರ ಮರುದಿನ ನನಗೆ ಆ ನಿವೃತ್ತಿ ಆಗಿದ್ದೀನಿ ಅನ್ನುವಂಥ ಒಂದು ಕಲ್ಪನೆಯೇ ಇಲ್ಲ. ಕರೆಕ್ಟಾಗಿ ನಾನು 9:00 ಡಿಪಾರ್ಟ್ಮೆಂಟ್ಗೆ ಹೋಗ್ತಿದ್ದೆ. ಸರಿಯಾಗಿ 9:00 ನಾನು ಹೊರಟು ನಿಂತೆ. ಹೊರಟು ನಿಂತ ಮೇಲೆ ನಮ್ಮ ಮಕ್ಕಳು ಕೇಳಿದ್ರು, ಅಲ್ಲಪ್ಪ ಏನು ಕತೆ, ಬೆಳಿಗ್ಗೆ ಹೊರಟಿದ್ದೀರಲ್ಲ, ಯಾಕೆ ಹೊರಡಬಾರ್ದು ಅಂದೆ. ನೀವು ರಿಟೈರ್ ಆಗಿದ್ದೀರಿ, ಇನ್ನು ಯೂನಿವರ್ಸಿಟಿ ಒಳಗಡೆ ನಿಮ್ಮನ್ನು ಬರೋದಾಗೆ ನೋಡ್ತಾರೆ, ಬನ್ನಿ ಅಂತ ನೋಡಲ್ಲ. ಓ ಹೌದಲ್ಲ ಅಂದೆ. ಅಷ್ಟರೊಳಗೆ ನನಗೆ ತಲೆಗೆ ಹೋಗಲಿಲ್ಲ, ನಿವೃತ್ತಿ ಆದವರಿಗೆಲ್ಲ ಈ ಸಂಕಟ ಇದೆ. ಆಯ್ತಾ? ಮುಂದೆ ಏನು? ಇಷ್ಟೊತ್ತಿಗೆ ನಾನು ಬದುಕಿದ್ದೀನಿ, ಕರೆಕ್ಟ್. ಇನ್ನು ಮುಂದೆ
ನೋಡಿ ಆ ಪ್ರಶ್ನೆ ಬಹಳ ಸರಳವಾದ್ದಲ್ಲ. ಆಯ್ತಾ, ಮೂವತ್ತು ವರ್ಷದಲ್ಲಿ ನನ್ನ ಹುಡುಗರು ನನ್ನ ಪಾಠವನ್ನು ಕೇಳಿದಾರೋ ಬಿಟ್ಟಿದಾರೋ ನನಗೆ ಗೊತ್ತಿಲ್ಲ. ಅವರು ಕೇಳಿದ್ರೂ ಆಗ್ಬೋದು, ಕೇಳದಿದ್ರೂ ಆಗ್ಬೋದು, ನಾನೇನು ಅದಕ್ಕೆಲ್ಲ ತುಂಬ ಏನು ತಲೆಬಿಸಿ ಮಾಡಿಕೊಳ್ಳಿಲ್ಲ. ಅವಾಗ ನನಗೆಲ್ಲ ತುಂಬ ನನಗೆ ತುಂಬ ಆರೋಪಗಳು ಉದ್ದಗಲಕ್ಕೂ ಕೂಡ ಇವೆ. ಇದು ಒಂದು ಎಕ್ಸಾಂಪಲ್. ಇದು ಎಲ್ಲ ಕುಟುಂಬಗಳ ಕಥೆಯೂ ಹೌದು. ಗಂಡನನ್ನ ಹೆಂಡತಿ ಕೆಸರಿಗಿಳಿದಾಗ್ತಾಳೆ. ಇನ್ನು ಅವನ ಜೀವಮಾನದಲ್ಲಿ ಅವನು ಉದ್ಧಾರ ಆಗಲ್ಲ. ಅವನು ಅವಳು ಲಕ್ಷ್ಮಣ ರೇಖೆ ಹಾಕ್ಬಿಟ್ಟಿದ್ದಾಳೆ. 9 ಗಂಟೆಯೊಳಗೆ ನೀವು ಬರಬೇಕು, ಬಂದಿಲ್ಲ ಅಂದರೆ ಬಾಗಿಲು ನಾನು ಹಾಕ್ತೀನಿ, ಬೋಲ್ಟ್ ಹಾಕಿರ್ತೀನಿ, ನಾನು ಬೋಲ್ಟ್ ತೆರೆಯಲ್ಲ. ಸಿಕ್ಕಾಕೊಂಡ ಅವನು. ಆಯ್ತಾ, ಎಷ್ಟು ಜನ ಹಿಂಗಾಗ್ಬಿಟ್ಟಿದ್ದಾರೆ, ಅರ್ಥವೇ ಇಲ್ಲ. ಆಯ್ತಾ, ಗುರಿಯೂ ಇಲ್ಲ. ಕಷ್ಟ ಅಲ್ವಾ? ನನಗೆ ನನ್ನ ಅಸ್ತಿತ್ವವನ್ನು ನಾನು ಕಾಪಾಡ್ಕೋಬೇಕು ಅಂದರೆ ನನಗೆ ನನ್ನ ಅವೇರ್ನೆಸ್ ಬೇಕು. ನನ್ನ ಬಗ್ಗೆ ಅರಿವು ಇರಬೇಕು. ಈ ವಾದವೇ ಅಸಂಗತ ನಾಟಕಗಳಿಗೆ ಪ್ರೇರಣೆ ಅದು. ಲೋಕದಲ್ಲಿ ಅನೇಕರನ್ನ ನೀವು ಎಬ್ನಾರ್ಮಲ್ ಅಂತ ಕರೀತೀರಿ. ನಿಜವಾದ ಅರ್ಥದಲ್ಲಿ ಅವರು ಎಬ್ನಾರ್ಮಲ್ ಅಲ್ಲ. ಜಗತ್ತಿರುವುದೇ ಹೀಗೆ. ಆಯ್ತು, ಒಂದು ವಿಲಕ್ಷಣವಾಗಿರ್ತದೆ ನಮ್ಮ ಜಗತ್ತು. ಅದ್ರ ಜೊತೆಗೆ ನಾವು ಬದುಕ್ತಾ ಇದ್ದೀವಿ. ಹೇಗೆ ಬದುಕ್ತಾ ಇದೀವಪ್ಪ? ಸಾರ್ಥರ್ ಹೇಳ್ತಾನೆ, ನೋಡಿ ಈ ಅಸ್ತಿತ್ವ ಇದೆಯಲ್ಲ, ಮನುಷ್ಯನ ಅಸ್ತಿತ್ವ, ಅದನ್ನ ನೀವು ನಿರೂಪಿಸಬೇಕು ಅಂದ್ರೆ ನಿಮಗೆ ವಿಜ್ಞಾನವು ಸ್ವಲ್ಪ ಗೊತ್ತಿರಬೇಕು. ತಕ್ಷಣಕ್ಕೆ ನಾನು ನಿಮ್ಮ ಗಮನಕ್ಕೆ ಒಂದು ವಿಚಾರವನ್ನು ತರ್ತಾ ಇದ್ದೀನಿ. ನೀವೆಲ್ಲರೂ ಡಾರ್ವಿನ್ ಅನ್ನೋ ವಿಕಾಸವಾದ ಓದಿರ್ತೀರಿ, ಹೌದಾ? ವಿಕಾಸವಾದದಲ್ಲಿ ಏನಿದೆ? ವಿಕಾಸವಾದದಲ್ಲಿರುವುದು ನನ್ನ ಅಸ್ತಿತ್ವಕ್ಕಾಗಿ ನಾನು ಹೋರಾಟ ಮಾಡುದು. ಹೌದು, ಕರೆಕ್ಟ್, ಅದು ನಿಮ್ಗೆ ಗೊತ್ತಿರೋ ಒಳ್ಳೇದಾಯ್ತು. ಆಯ್ತಾ, ಉಳಿಯುವುದಕ್ಕಾಗಿ, ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಮನುಷ್ಯ ಹೋರಾಟವನ್ನು ಮಾಡ್ತಾರೆ. ಬೇರೆ ದಾರಿಗಳಿಲ್ಲ. ಉಳಿದವರಿಗೆ ಅದು ಗೊತ್ತಾಗಲ್ಲ. ಆಯ್ತಾ, ಹಾಗೆ ನಾವು ಹೇಗಿರ್ತೀವಿ ಅಂದರೆ ನಾವು ಏನಾಗಿರ್ತೀವಿ? ನಾನೀಗ ಹೇಳಿದೆ, ಎಬ್ನಾರ್ಮಲ್ಲ. ರಾತ್ರಿ ಊಟ ಎಲ್ಲ ಮಾಡಿ ಒಂದಿಷ್ಟೊತ್ತು ಟಿವಿ ನೋಡಿ ಮಲಗಿದ್ದೀರಿ. ಮಲಗುವ ಮೊದಲು ಯೋಚನೆ ಮಾಡಿದ್ದೀರಿ, ನಾಳೆ ಬೆಳಿಗ್ಗೆ ಎದ್ದ ತಕ್ಷಣವೇ ನಾನು ಮಾರ್ಕೆಟಿಗೆ ಹೋಗ್ಬೇಕು, ನನ್ನ ಶರ್ಟ್ ಹರಿದು ಹೋಗಿದೆ. ಹುಡುಗರಿಗಲ್ಲ ಇದು, ಹುಡುಗರಿಗೆ ಮಾತ್ರ ಅನ್ವಯ. ನನ್ನ ಶರ್ಟ್ ಹರಿದು ಹೋಗಿದೆ, ಹೊಸ ಶರ್ಟ್ ತೆಗೆದು, ಹಾಗೆಯೇ ಸ್ವಲ್ಪ ಬೆಳಿಗ್ಗೆ ಬೇಗನೆ ಇರಬೇಕು, ಹಾಗೆ ಯೋಚನೆ ಮಾಡಿ ನಿಮ್ಮಲ್ಲಿ ಇಸಿರಿ. ಬೆಳಗ್ಗಿನ ಹೊತ್ತು ಮನೆಯಲ್ಲಿ ಅಪ್ಪ ಮತ್ತು ಅಮ್ಮ ಬಂದು ಬಾಗಿಲು ಹೊಡಿತಾ ಇದ್ದಾರೆ.
ನಾವು ಹೇಳುವುದಕ್ಕೆ ಪ್ರಯತ್ನ ಮಾಡ್ತೀವಿ, ಹೇಳೋಕ್ಕಾಗಲ್ಲ. ನಾವು ನಡೆಯೋಕ್ಕೆ ಪ್ರಯತ್ನ ಮಾಡ್ತೀವಿ, ನಡೆಯೋಕ್ಕೂ ಆಗ್ತಿಲ್ಲ. ನಾವು ಏನಾಗ್ಬಿಟ್ಟಿದ್ದೀವಿ? ರಾತ್ರಿ ಅತ್ಯಂತ ಚಂದವಾದಂತಹ ಕನಸುಗಳನ್ನು ಕಂಡ ನಾವು ಬೆಳಗಿನ ಹೊತ್ತು ಹುಳಗಳಾಗ್ಬಿಟ್ಟಿದ್ದೀವಿ. ಆಯ್ತಾ? ಹುಳ, ಮನುಷ್ಯ ಹುಳ ಆಗುವುದೇ ಒಂದು ರೂಪಾಂತರ ತಾನೇ ಅಲ್ವಾ? ಈ ಹುಳ ಆದವನು ಮನೆಯಲ್ಲಿ ಬಾಗಿಲು ತೆಗೆಯೋದಕ್ಕೆ ಬಹಳ ಟ್ರೈ ಮಾಡ್ತೀನಿ ನಾನು, ಬಾಗಿಲು ತೆಗೆಯೋಕೆ ಆಗ್ತಿಲ್ಲ. ಇದನ್ನ ಇನ್ನೊಂದು ಥರ ನೋಡಿ, ಬಹಳ ಮಜಾ ಇದೆ. ಏನ್ ಮಜಾ ಇದೆ ಅಂದರೆ, ಮನುಷ್ಯರು ಹುಳ ಆಗೋದಿದೆಯಲ್ಲ, ಇದು ಬಹಳ ದೊಡ್ಡ ಒಂದು ರೂಪಾಂತರ ಇದು. ಆಯ್ತಾ? ಅವನು ಹುಳ ಆಗ್ತಾನೋ ಬಿಡ್ತಾನ ಅದೆಲ್ಲ ಬೇಡ, ಹುಳ ಆಗ್ಬಿಟ್ಟಿದ್ದಾನೆ. ಎಂತ ಮಾಡಬೇಕು ಅಂತ ಅವನಿಗೆ ಗೊತ್ತಿಲ್ಲ. ನಡೆಯೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಬಹಳ ಅಸಹ್ಯ ಹುಟ್ಟಿಸುವ ಪ್ರಾಣಿ. ಪುನರುಜ್ಜೀವನದ ಕಾಲಘಟ್ಟದ ನಂತರ ಒಂದು ಹೊಸ ಡೆಫಿನಿಷನ್ ಬಂದಿತ್ತು. ಇದನ್ನ ಈ ಕಮು ಕಾಫ್ಕಾ ಎಲ್ಲ ಲೇವಡಿ ಮಾಡ್ತಾರೆ, ಬೆಕೆಟ್ ಒಬ್ರು ಬಿಟ್ಟಿಲ್ಲ, ಅವರು ಎಲ್ಲರೂ ಲೇವಡಿ ಮಾಡಿದ್ದಾರೆ ಈ ಹೊಸ ನಾಗರಿಕ ಜಗತ್ತಿನ ಬಗ್ಗೆ ಮತ್ತು ಪ್ರಭುತ್ವದ ಬಗ್ಗೆ. ಅದು ಬೇರೆ, ಆದರೆ ಲೇವಡಿ ಮಾಡಿದ್ದು ಸತ್ಯ. ಈ ಕಾಫ್ಕಾ ಸಾರ್ಥರು ಎಲ್ಲರೂ ಲೇವಡಿ ಮಾಡಿದ್ದಾರೆ. ಈ ಪುನರುಜ್ಜೀವನ ಕಾಲಘಟ್ಟದ ನಂತರ ಹೊಸ ನಾಗರಿಕತೆ ಅನ್ನುವುದು ಏನು ಬಂತು? ಅದು ಬಂದಾಗ ಜನರು ಅನ್ನುವುದಕ್ಕೆ ಒಂದು ಡೆಫಿನಿಷನ್ ಬಂತು. ಅಲ್ಲಿವರೆಗೆ ಯಾರು ಅದನ್ನು ಸೀರಿಯಸ್ ಆಗಿ ಯೋಚನೆ ಮಾಡಿರಲಿಲ್ಲ. ಯಾರು ಜನ, ಯಾರು ಜನರಲ್ಲ. ಇದನ್ನು ಫುಕನು ಹೇಳ್ತಾನೆ, ಆಧುನಿಕ ನಾಗರಿಕ ಸಂಹಿತೆಯ ಒಳಗಡೆ ಯಾರು ಬದುಕ್ತಿದ್ದಾನೋ ಅವನು ಮನುಷ್ಯ. ಈ ನಾಗರಿಕ ಸಂಹಿತೆಯ ಒಳಗಡೆ ಯಾರು ಬದುಕುವುದಿಲ್ಲವೋ ಅವರೆಲ್ಲ ಅಸಹಜರು, ಅವರೆಲ್ಲ ಹುಚ್ಚರು, ಮತ್ತು ಅವರೆಲ್ಲ ಅನಾಗರಿಕರು. ಅವರೆಲ್ಲ ನಾವು ಲೆಕ್ಕಕ್ಕೆ ತಗೋಬೇಕಾಗಿಲ್ಲ, ಲೆಕ್ಕಕ್ಕೆ ತಗೊಳ್ಳು ಇಲ್ಲ ಆ ಕಾಲದಲ್ಲಿ. ಆಯ್ತಾ? ಮನುಷ್ಯನಾಗಿ ನಾನು ಏನು, ಒಂದು ಪ್ರಭುತ್ವ ಕೇಳಿತು, ಮನುಷ್ಯನಾಗಿ ನೀನು ಹೇಗಿದ್ದೀಯ, ಈ ನಾಗರಿಕ ಸಂಹಿತೆಯ ಒಳಗಡೆ ಇದೆಯಾ ಇಲ್ಲ? ಈಗ ನೋಡಿ, ಒಂದು ನವ್ಯ ಕವನಗಳು ಚಾರಿತ್ರಿಕ ಕಾರಣಕ್ಕಾಗಿ ವಿಫಲ ಆದವು. ಅದಕ್ಕೆ ಎಲ್ರಿಗೂ ಗೊತ್ತಿದೆ, ಈ ಹೊಸ ಎಜುಕೇಷನ್ ಸಿಸ್ಟಮ್ ಅದರಲ್ಲಿ ಭಾಗವಹಿಸಿದಂತಹ ಕೆಳವರ್ಗದವರು, ಕೆಳ ಜಾತಿಯವರು, ಅವರಿಗೆ ಅಡಿಗರ ಥರ ಪದ್ಯ ಬರೆಯುವುದು ಅಶಕ್ಯವಾಗಿತ್ತು. ಆ್ಯಕ್ಚುಲಿ ಸಾಧ್ಯ ಇರಲಿಲ್ಲ ಮತ್ತು ಅಗತ್ಯ ಇರಲಿಲ್ಲ. ಹಾಗಾಗಿ ಹೊಸ ರೀತಿ ಪದ್ಯಗಳನ್ನು ಅವರು ಬರೆದು, ಇನ್ನು ತುಂಬ ಒಂದು ಚಾರಿತ್ರಿಕ ಕಾರಣ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಅಷ್ಟೆ. ಒಂದು ಹುಳ ವಂಶವಾಗುವ ಸಂಭಾವ್ಯತೆಯಲ್ಲಿ ವಿಮರ್ಶೆ ಯಾಕೆ ಬೆಳೆಯಲಿಲ್ಲ? ಅದು ಆವಾಗ ಏನಾಗಿತ್ತು ಅಂದರೆ, ಈ ಕೈಗಾರಿಕೀಕರಣ ಅದರಿಂದ ಉಂಟಾದಂಥ ಈ ಒತ್ತಡಗಳಿದೆಯಲ್ಲ,
ಅದರ ಪರಿಣಾಮವಾಗಿ ಮನುಷ್ಯ ಹುಳ ಆಗ್ತದೆ. ಹುಳ ಮನುಷ್ಯನಾಗುವ ಸಾಧ್ಯತೆಗಳೇ ಕಡಿಮೆ. ಅಂದರೆ ಆವಾಗಿನಲ್ಲಿ ಇಂಗ್ಲೆಂಡ್ ಕಾಂಟೆಕ್ಸ್ಚುಯಲ್ ಹಿಸ್ಟಾರಿಕಲ್ ಅಂಡ್ ಕಾಂಟೆಕ್ಸ್ಚುಯಲ್ ಅಂತ ಮರುರೂಪ ಮರು ಮೆಟಾಮೋರ್ ಮತ್ತೆ ಆಫ್ಕಾರಕ್ಕೆ ರೂಪ ಕೊಟ್ಟರು ರೂಪಕ್ಕೆ ಕೊಟ್ಟ ಅಷ್ಟೇ ಸರ್. ಅದೇ ಯುರೋಪಿಯನ್ ಏನು ನೀವು ಹೇಳ್ತಾ ಇರ್ತಾ ಈಗ ಈ ನೀವು ಅದನ್ನು ಪ್ರಸ್ತಾಪ ಮಾಡಿದ್ರೆ ಖಿನ್ನತೆಯ ಪ್ರಮಾಣ ಸುಮಾರು ಶೇಕಡ 30ರಿಂದ 40ರವರೆಗೂ ಇದು ಜಾಸ್ತಿ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮತ್ತೆ ಆ ಥರದ ರೂಪ ಮತ್ತೆ ಸಾಹಿತ್ಯದಲ್ಲಿ ಬರ್ಬೋದಾ? ವಿಜಯನವರು ಅದೇ ರೀತಿ ಇದು ಮಾಡಿದರು, ಅವರು ಎಲ್ಲೋ ನಿರಾಸೆ ಅಂತ ಹೇಳಿದ್ರು. ನಿರಾಸೆ ಅಲ್ಲ, ಈಗ ಈ ಅಂದರೆ ಭಾರತದ ಸಂದರ್ಭದಲ್ಲಿ ಈಗ ಸಕಾಲನ ಅದಕ್ಕೆ ಉದಯ ಆಗಲಿಕ್ಕೆ ಅಂತ ಅಲ್ಲ, ಅದು ಒಂದು ಸಾಮಾಜಿಕ ಅವಸ್ಥೆ ಇದೆ. ಒಂದು ಸರ್ವೆ ಬಂದಿತ್ತು, ಅದರಲ್ಲಿ ಆ ಸರ್ವೆಯಲ್ಲಿ ಅವರು ಏನು ಹೇಳಿದ್ರು ಅಂದರೆ ಸೈಕಾಲಜಿಸ್ಟ್ಗಳ ಸಂಖ್ಯೆ ತುಂಬ ಕಡಿಮೆ ಇದೆ ಇಂಡಿಯಾದಲ್ಲಿ. ಎರಡನೇದಾಗಿ ನಮ್ಮ ಶಾಲೆಗಳು ನಮ್ಮ ಕಾಲೇಜುಗಳು ಇವೆಲ್ಲ ವಿದ್ಯಾರ್ಥಿಗಳನ್ನು ಉತ್ಪಾದಿಸುವಾಗಲೇ ಅವ್ರ ಖಿನ್ನತೆ ಆಗಬೇಕು ಅಂತಲೇ ಮಾಡ್ತಾ ಇದ್ದಾರೆ. ಈ ಕೆಲವು ಸಿಲೆಬಸ್ ನೋಡಿದರೆ ಬರೀ ಸಿಲೆಬಸ್ ನೋಡಿದ್ರೆ ಸಾಕು, ಅಷ್ಟಂತ ಎಜುಕೇಶನ್ ಸರ್. ಒಂದು ಬೇರೆ ಕೇಳಿದ್ರು ಮತ್ತೆ ಮುಂದೆ ಆಗಬಹುದಾದ ಘನಘೋರ ಸ್ಥಿತಿಯ ಒಂದು ಸ್ಯಾಂಪಲ್ ಈಗ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅಂದರೆ ಇದೇ ರೀತಿ ನಾವು ನಮ್ಮ ಬದುಕು ಹೀಗೆ ಅರ್ಥಹೀನವಾಗ್ತಾ ಹೋದರೆ, ಅದೆಲ್ಲ ರಂಗದಲ್ಲೂ ಅರ್ಥಹೀನವಾಗ್ತಾ ಹೋದರೆ, ಸಣ್ಣ ಮಕ್ಕಳ ಶಿಕ್ಷಣದಿಂದ ಹಿಡಿದು ಅವನು ವಿದ್ಯಾವಂತನಾದಾಗ ಅವನಿಗೆ ಕೆಲಸವೇ ಸಿಗದೆ ಪೆಟ್ರೋಲ್ ಬ್ಯಾಂಕ್ನಲ್ಲಿ ಪೆಟ್ರೋಲ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಇನ್ನು ಮುಂದೆ ಅದು ಸಿಗ್ತದಲ್ಲೋ ಗೊತ್ತಿಲ್ಲ. ಹಾಗೇನಾರು ಆಗುವ ಪರಿಸ್ಥಿತಿಗಳ ಸಣ್ಣ ಸಣ್ಣ ಸಂಕೇತಗಳು ಸಿಗ್ತಾ ಇದ್ದಾವಲ್ಲ ಈಗ. ಹಾಗಾದರೆ ಏನಾಗ್ಬೋದು ನೀವು ಹೇಳಿದ್ರೆ, ಹಾಗಾದಾಗ ಬೇರೆ ಥರದ ಕಾವ್ಯ ಕ್ರಿಯೇಟ್ ಆಗ್ಬೋದೇ? ಎರಡು ಪ್ರಶ್ನೆ ಇದ್ದಾವೆ. ಅವಾಗ ಕ್ರಿಯೇಟಿವಿಟಿ ಎಲಿಮೆಂಟೇ ಬಿದ್ದೋದ್ರೆ ಏನು ಮಾಡ್ತೇವೆ? ಖಿನ್ನರಾಗುವುದು ಡಿಪ್ರೆಷನ್ ಆಗುವುದು ಅನ್ನೋದು ಕ್ರಿಯೇಟಿವಿಟಿಗೆ ಸಾಧ್ಯತೆಯನ್ನು ಮಾಡಿಕೊಡೋ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬಲ್ಲದೆ, ಅಥವಾ ಮಾಡೋದಾದರೆ ಯಾವ ರೀತಿಯಲ್ಲಿ ನಿರ್ಮಾಣ ಮಾಡ್ಬೋದು? ಈ ಪ್ರಶ್ನೆ ಈ 15-20 ವರ್ಷಗಳಲ್ಲಿ ಇವರು ಹೇಳಿದ್ರು ಶೇಕಡಾವಾರ ಸಂಖ್ಯೆ ಯಾವುದ್ರದ್ದು ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ, ನೀವು ಖಿನ್ನತೆ ನಿರ್ಮಾಣ ಜಾಸ್ತಿ ಆಗಿದೆ, ಖಿನ್ನತೆ ನಿರ್ಮಾಣ. ಸೊ 15-20% ಈ 15-20 ವರ್ಷದಲ್ಲಿ ಸೈಕ್ಯಾಟ್ರಿಸ್ಟ್ಗಳು ಜಾಸ್ತಿ ಆಗಿದ್ದಾರೆ. ಅಂದರೆ ಹುಚ್ಚುತನವನ್ನು ಹೋಗಲಾಡಿಸುವ ಸ್ಪೆಷಲಿಸ್ಟ್ಗಳಿದ್ದಾರಲ್ಲ, ಅಂಥವ್ರು ಜಾಸ್ತಿ ಆಗಿದ್ದಾರೆ. ಅಂದರೆ ಹುಚ್ಚುತನ ಯಾಕೆ, ಫುಕೋನ ನೆನೆಸ್ಕೊಳ್ರಿ ನೀವು. ಫುಕೋ ಒಂದು ಕಡೆ ಹೇಳ್ತಾನೆ, ಇವರೊಂದು ಭಾಳ ಚೆನ್ನಾಗಿ ಹೇಳಿದರು, ನೀವು ನನ್ನನ್ನು ಏನಂತೀರಿ, ಹುಚ್ಚ ಅಂತೀರಿ, ಆದರೆ ನಾನು ಹೇಳ್ತೀನಿ ಲೋಕವೇ ಹುಚ್ಚ ಅಂತ. ಇಟ್ಸ್ ಎ ವೆರಿ ಗುಡ್ ಸಿಂಬಲ್. ಅವರು ತಮಾಷೆಗೆ ಆ ಮಾತನ್ನು ಹೇಳಿದರು ಕೂಡ, ಒಂದು ಮೆಟಫರ್ ಅದು ಶರ್ಮಾ ಹೇಳಿದ ಮಾತು, ನಂಗೆ ಇಷ್ಟ ಆಯಿತು. ಫುಕೋ ಇದನ್ನು ಹೇಳ್ತಾನೆ ಒಂದು ಕಡೆಗೆ, ಫುಕೋನ ಅನಾಲಿಸಿಸು ಒಂದು ಕಡೆಗೆ ಈ ಮಾತಿದೆ ಬರುತ್ತೆ, 20ನೇ ಶತಮಾನ ಪ್ರಾರಂಭದಲ್ಲಿ ಹುಚ್ಚರು ಯಾಕೆ ಜಾಸ್ತಿ ಆದರು ಅಂತ. 20ನೇ ಶತಮಾನ ಪ್ರಾರಂಭದಲ್ಲಿ ಹುಚ್ಚುತನ ಯಾಕೆ ಜಾಸ್ತಿ ಆಯಿತು, ಹುಚ್ಚರು ಅಂತ ಯಾಕೆ ಅವ್ರನ್ನ ಗುರುತಿಸಲಾಯಿತು, ಅವ್ರಿಗೊಂದು ಹುಚ್ಚಾಸ್ಪತ್ರೆ ಕ್ರಿಯೇಟ್ ಆದವು,
ಯುರೋಪ್ನಲ್ಲಂತೂ ಸಿಕ್ಕಾಪಟ್ಟೆ ಹುಚ್ಚಾಸ್ಪತ್ರೆಗಳು. ಇಂಡ್ಯಾದಲ್ಲೂ ಆಮೇಲೆ ಶುರು ಆಯಿತು, 20ನೇ ಶತಮಾನದ ಮಧ್ಯಭಾಗದಲ್ಲಿ ಹುಚ್ಚಾಸ್ಪತ್ರೆಗಳು ಶುರುವಾದವು. ಫುಕೋ ಈ ಲಾಜಿಕ್ನ ಎಕ್ಸ್ಟ್ರೀಮ್ ಹೇಳ್ಕೊಂಡು ಹೋದ್ರೆ ನೀವು ನಿಜವಾದ ಫಿಲಾಸಫಿ ಒಂದು ಕ್ರಿಯೇಟ್ ಆಗುತ್ತೆ. ನಾಗರಿಕ ಸಮಾಜ ಅಂತ ಯಾವ್ದನ್ನು ನಾವು ಕರಿತಿದ್ದೀವಿ, ಇನ್ವರ್ಟೆಡ್ ಕಾಮ ನಾಗರಿಕ ಅಂತ ಯಾವ್ದನ್ನು ಕರಿತೀವಿ, ಸಿವಿಲೈಸ್ಡ್ ಸೊಸೈಟಿ ಅಂತ ಯಾವ್ದನ್ನು ಕರಿತೀವಿ, ಅವು ಅನೇಕ ತನಗೆ ಅನುವು ಆಗದೇ ಇರುವ ಅನೇಕನ್ನ ಹತ್ತಿಕ್ತವೆ, ಇಲ್ಲ ಅವುಗಳನ್ನ ಡೈವರ್ಟ್ ಮಾಡ್ತವೆ ಹಿಂಗೆ ಅಂತ. ಸಿ ನಾನು ನಿಮಗಿಂತ ಸ್ವಲ್ಪ ಭಿನ್ನವಾಗಿ ಮಾತಾಡ್ತೀನಿ ಅಂತಂದ್ರೆ ನೀವೇನು ಅನ್ಕೋತೀರಿ, ಎಲ್ಲರೂ 11 ಜನದ ಹಾಗೆ ಮಾತಾಡಲ್ಲ ನಾನು, ಇವನೊಬ್ಬ ಹುಚ್ಚ ಅಂತೀರಿ ನೀವು, ಯಾಕಂದ್ರೆ 11 ಜನದ ತರ ನಾನು ಮಾತಾಡ್ತಿಲ್ಲ. ಆಧುನಿಕ ಯುಗ ಕೂಡ ಹೀಗೆ ಅನ್ನೋ ಥರದ್ದೊಂದು ಮುಖ್ಯವಾದ ವಾದ ಫುಕೋ. ಹೀಗಾಗಿ ಫೋಕಸ್ಡ್ ಲೈಟ್ ಒಂದು ಚೆನ್ನಾಗಿದೆ ಅವನು ಹೇಳ್ತಿರೋ ಮಾತು. ಈ ಹುಚ್ಚರನ್ನ ಹಾಕಿದ ಆಸ್ಪತ್ರೆಗಳಲ್ಲಿ ಅದು ಸೆರೆಮನೆ, ಅದು ದೇರ್ ವಾಸ್ ಎ ಫೋಕಸ್ಡ್ ಲೈಟ್ ಆನ್ ದೀಸ್ ಮ್ಯಾಡ್ ಪೀಪಲ್. ಹುಚ್ಚರ ಮೇಲೆ ಫೋಕಸ್ಡ್ ಲೈಟ್ ಒಂದಿತ್ತಂತೆ. ಈಗ ಅನೇಕ ನಾಟಕಗಳಲ್ಲಿ ಫೋಕಸ್ಡ್ ಲೈಟ್ ಬಿಡ್ತಾರಲ್ಲ, ಅವನನ್ನೇ ಕೇಂದ್ರೀಕರಿಸಿಬಿಡ್ತಾರೆ. ನೀವು ನಾಟಕ ನೋಡಿದ್ರಲ್ಲ, ಸ್ಪಾಟ್ಲೈಟ್ ನಾಟಕದಲ್ಲಿ ಬಿಟ್ಟು ನೀವು ಗಮನಿಸಿದಿರಲ್ವ, ಅವನನ್ನು ಅಬ್ಸರ್ವ್ ಮಾಡಬೇಕು. ನೀವು ಜೈಲಿನಲ್ಲೂ ಅವನನ್ನೇ ಅಬ್ಸರ್ವ್ ಮಾಡಬೇಕು ಅನ್ನೋ ಕಾರಣಕ್ಕೆ ಫೋಕಸ್ಡ್ ಲೈಟ್ ಆನ್ ಮ್ಯಾಟ್ ಪೀಪಲ್. ಯಾಕಂದ್ರೆ ಇವರು ನಮ್ಮ ಥರ ಮಾತಾಡ್ತಾ ಇಲ್ವಲ್ಲ, ಏನೋ ವಿಚಿತ್ರವಾಗಿ ಮಾತಾಡ್ತಿದ್ದಾರೆ. ಸಿ ಇದು ಪ್ರಜಾಪ್ರಭುತ್ವ ಅಲ್ಲ ಅಂತ ಯಾರು ಆಧುನಿಕ ಕಾಲದಲ್ಲಿ, ಈ ಎಂಥ ಪ್ರಜಾಪ್ರಭುತ್ವ ರೀ ಇದು ಅಲ್ಲ ಅಂತಂದ್ರೆ, ನೋಡಿ ಇವನು ಯಾಕೆ ಪ್ರಜಾಪ್ರಭುತ್ವದ ವಿರುದ್ಧ ಮಾತಾಡ್ತಿದ್ದಾನೆ ಇವನು. ಹಿ ಮಸ್ಟ್ ಬಿ ಎ ಮ್ಯಾನ್. ಇಟ್ಸ್ ಅ ಕ್ವಶನ್ ಆಫ್ ವಾಟ್ ಈಸ್ ಎ ಟ್ರೂ ಡೆಮೋಕ್ರಸಿ ಅನ್ನೋ ಪ್ರಶ್ನೆಯನ್ನು ಯಾರು ಎತ್ತಿದ್ರೆ ದೇ ಬಿಕಮ್ ಮ್ಯಾಡ್ ಮ್ಯಾನ್. ಸೊ ಇದು ಎಕ್ಸ್ಟ್ರೀಮ್ ತುಟ್ಟ ತುದಿ ಹೋದಾಗ ಎಂಥ ಸಾಹಿತ್ಯ ಹುಟ್ಟಬಹುದು ಗೊತ್ತಿಲ್ಲ. ಎಕ್ಸ್ಟ್ರೀಮ್ ಅಬ್ಸರ್ಡ್ ಸಾಹಿತ್ಯ ಹುಟ್ಟಬಹುದೇ ಗೊತ್ತಿಲ್ಲ. ಎಕ್ಸ್ಟ್ರೀಮ್ ರೆವಲ್ಯೂಷನರಿ ಅಂತ ಭಾಷೆ ಕ್ರಿಯೇಟ್ ಆಗ್ಬೋದೇ ಸಮುದಾಯದಲ್ಲಿ ಗೊತ್ತಿಲ್ಲ. ಅಥವಾ ಇಡೀ ಸಮಾಜ ಏನೂ ಇಲ್ಲದಂಗೆ ಸತ್ತೋಗ್ಬೋದೆ, ಕ್ರಿಯೇಟಿವಿಟಿನ ಇಲ್ಲದಂಗೆ ಸತ್ತೋಗ್ಬೋದೆ. ಮೂರು ಪಾಸಿಬಿಲಿಟಿ ಇದ್ದಾವೆ. ಎಂತಂದರೆ ಈ ನಾಗರಿಕ ಅನ್ನುವ ಒಂದು ಇನ್ವರ್ಟೆಡ್ ಕಾಮಾನ ಕಲ್ಚರ್ ಹೆಚ್ಚೆಚ್ಚೆಚ್ಚೆಚ್ಚು ಇಲೈಟ್ ಆಗ್ತಾ ಹೋದಾಗೆ ಸಮುದಾಯ ತನ್ನ ಬದುಕಿನ ಎಲ್ಲ ಸ್ಥಿತಿಗಳನ್ನ ಕಳ್ಕೊಳ್ಳೋವಂಥ ಒಂದು ಹಂತಕ್ಕೆ ಬಂದಾಗ ಕ್ರಿಯೇಟಿವಿಟಿಯ ಪ್ರಶ್ನೆ ಎಲ್ಲಿಂದ, ಯಾರಿಂದ, ಏಕೆ, ಹೇಗೆ ಅನ್ನೋ ಪ್ರಶ್ನೆ ಮೂಲಭೂತವಾಗಿ ನಮ್ಮಲ್ಲಿ ಹುಟ್ಟಕ್ಕೆ ಶುರುವಾಗುತ್ತೆ. ನಮ್ಮಲ್ಲಿ ಅಂದರೆ ಯಾರು ತೀವ್ರವಾಗಿ ಯೋಚನೆ ಮಾಡ್ತಾರೋ, ಹುಚ್ಚರೋ ಅಂಥವ್ರು ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅಂಥ ಹುಚ್ಚರು ಕ್ರಿಯೇಟ್ ಆಗಬೇಕಾದ್ರೆ ಇಂಥದೊಂದು ವಿಷಾದನೀಯವಾದಂಥ ಒಂದು ಜಗತ್ತು ಕ್ರಿಯೇಟ್ ಆಗಬೇಕೇ ಅನ್ನೋ ಪ್ರಶ್ನೆ, ಹಾಗಾಗುವ ಹಾಗೆ ಮಾಡಿ ಇಂಥದೊಂದು ಬರವಣಿಗೆ ನಮಗೆ ಬೇಕೇ ಅನ್ನೋ ಪ್ರಶ್ನೆ, ಬದುಕು ಮುಖ್ಯವೋ ಬರವು ಮುಖ್ಯ ಬರಹ ಮುಖ್ಯವೋ ಅಂತ ಅನ್ನೋ ಪ್ರಶ್ನೆ ಕ್ರಿಯೇಟ್ ಆಗುತ್ತೆ. ಅಸಂಖ್ಯಾತ ಪ್ರಶ್ನೆಗಳು. ಇಟ್ಸ್ ಅ ಕ್ವಶನ್ ಆಫ್ ಏನೋ ಬದುಕಿನ ಪ್ರಶ್ನೆ ಬೇಸಿಕಲಿ. ಕೊನೆಯ ಮನುಷ್ಯನು ಕೂಡ ಸುಖವಾಗಿರೋದು, ಸುಖವಾಗಿ ಅಂದರೆ ಬದುಕಿನ ಸಣ್ಣ ಬದುಕಿನ ಸಣ್ಣ ಸಣ್ಣ ಮಿತಿಗಳಲ್ಲಿ ಸುಖವಾಗಿ ಅಂತ ಅನ್ನೋದನ್ನು ಇನ್ವರ್ಟೆಡ್ ಕಾಮದಲ್ಲಿ ಮತ್ತೆ ಹೇಳಿದ್ದಾರೆ. ಹಾಗೆ ಬದುಕೋದು ಸಾಧ್ಯವಾಗಬೇಕು ಅನ್ನುವಂಥ ಒಂದು ಪ್ರಜಾಪ್ರಭುತ್ವದ ಮೂಲತತ್ವ ಅನ್ನ ಬೇಸಿಕ್ ಪ್ರಿನ್ಸಿಪಲ್ ಅಂತ ಕರಿತೀವಿ. ಯಾವುದನ್ನು ಪ್ರಜಾಪ್ರಭುತ್ವ ಅಂದರೆ ಸಣ್ಣ ಕೊನೆಯ ಮನುಷ್ಯನು ಕೂಡ ತನಗೆ ಎರಡು ಹೊಟ್ಟು ಊಟಕ್ಕೆ ಸುಖವಾಗಿರಲಿಕ್ಕೆ ಸಾಧ್ಯವೇ, ಸಾಧ್ಯವಾಗಬಹುದೇ ಅನ್ನೋ ಪ್ರಶ್ನೆ. ಪ್ರಶ್ನೆಯನ್ನು ಎತ್ತುವ ಸಮಾಜ ಯಾವಾಗಲೂ ಕೂಡ ಅಧಿಕಾರಸ್ಥ ಸಮಾಜ ಅಲ್ಲ, ಅದು ಸಮುದಾಯ ಪ್ರೇರಿತವಾದಂಥ ಸಮಾಜ. ಹಾಗೆ ಎತ್ತುವಂಥ ಹಂತ ಬಂದಾಗ ಮಾತ್ರ ಒಂದು ಕ್ರಿಯೇಟಿವಿಟಿ ಸಾಧ್ಯ. ಹಾಗೆ ಆಗದೇನೇ ಇದ್ದರೆ ಒಂದು ನಾಶ, ಸರ್ವನಾಶ. ಬರಹಗಳನ್ನು ನೋಡಿದರೆ ಅದಕ್ಕೆ ಒಂದು ಮ್ಯಾಜಿಕಲ್ ರಿಯಲಿಸಮ್ ಅಂತ ಕರೀತಾರೆ. ಈ ಮ್ಯಾಜಿಕಲ್ ರಿಯಲಿಸಮ್ ಅನ್ನೋದು ಯಾಕೆ ಹುಟ್ಟಿತು ಅಂತಂದರೆ, ರಿಯಲಿಸಮ್ಗೆ ಇನ್ನೊಂದು ಅರ್ಥವನ್ನು ಅದು ಕೊಡತ್ತೆ. ಸುಮ್ಮನೆ ಕನ್ನಡದ ಉದಾಹರಣೆಯನ್ನು ನಾನು ಕೊಡಬೇಕು ಅಂದರೆ, ಕಾರಂತರ ಮರಳಿ ಬಣ್ಣಿಗೆ ಕಾದಂಬರಿ ಇದೆಯಲ್ಲ, ಅದು ನಿಜವಾದ ವಾಸ್ತವತಾವಾದಿ ಕಾದಂಬರಿ. ಎಲ್ಲವನ್ನ ಕಾರಂತರು ಕಣ್ಣಿಗೆ ಕಟ್ಟುವ ಹಾಗೆ ಚಿತ್ರಿಸ್ತಾ ಹೋಗ್ತಾರೆ.
ರಾಮ ಇತ್ತಾಳೆ ಹೇಗಿದ್ದ, ಶೀನಮಯ್ಯ ಹೇಗಿದ್ದ, ಸರಸ್ವತಿ ಪಾರ್ವತಿಯರು ಹೇಗೆ ಬದುಕಿದ್ರು ಇತ್ಯಾದಿ ಕಣ್ಣಿಗೆ ಕಾಣಿಸುತ್ತೆ. ಆದರೆ ಇದರ ಆಚೆಗೆ ಇನ್ನೇನೋ ಒಂದು ಇದೆಯಲ್ಲ. ಈ ಪ್ರಶ್ನೆ ಇವಾಗಲೂ ಮತ್ತೆ ಬೇರೆ ಬೇರೆ ಥರ ಬರ್ತಾ ಇದೆ. ಯಾವುದು ಈ ಮ್ಯಾಜಿಕಲ್ ರಿಯಲಿಸಮ್ ಬಗ್ಗೆ ನೀವು ಏನೇತಿದ್ರಿ? ಅಷ್ಟೇ ಅಲ್ಲಪ್ಪ ಅಂತ. ಯಾವುದು ರಿಯಲಿಸಮ್ ಅಂದ್ರೆ ಕಣ್ಣಿಗೆ ಕಾಣುವುದು ಅಷ್ಟೇ ಅಲ್ಲ, ಅದಕ್ಕೆ ಇನ್ನೊಂದು ಆಯಾಮ. ಅದನ್ನು ತುಂಬ ಅರ್ಥಪೂರ್ಣವಾಗಿ ನಾವು ಹೇಳಬೇಕು ಅಂದರೆ, ನಮ್ಮ ಕಣ್ಣಿಗೆ ಕಾಣಿಸುವ ವಸ್ತುವಿನ ಆಚೆಗೆ ಇರಬಹುದಾದ ವಸ್ತುಗಳ ಕುರಿತು ನಾವು ಇಂದ್ರಿಯ ಗಮ್ಯವಾಗಿ ಚಲಿಸುವುದನ್ನು ಮ್ಯಾಜಿಕಲ್ ರಿಯಲಿಸಮ್ ಅಂತ ಕರೀತೀವಿ. ಇವಾಗ ನಡೀತಾ ಇರುವ ಚರ್ಚೆ ಏನು ಅಂದರೆ, ಜಿಜಾಕ್ ಇವರೆಲ್ಲ ಏನು, ಲಕಾನ್ ಇವರೆಲ್ಲ ಏನು ಹೇಳ್ತಿದ್ದಾರೆ ಅಂದರೆ, ಅಲ್ಲಪ್ಪ ಒಂದು ಸತ್ಯವನ್ನು ನೀವು ಹ್ಯಾಕ್ ಡಿಫೈನ್ ಮಾಡ್ತೀರಿ, ನೀವು ನನ್ನನ್ನು ಅಲ್ಲಿಂದ ನೋಡ್ತಾ ಇದ್ದೀರಿ, ಇದು ಇಷ್ಟು ಮಾತ್ರವೇ ಸತ್ಯವ? ನನಗೆ ಬೆನ್ನು ಇದೆಯಲ್ಲ, ಆ ಬೆನ್ನು ನಿಮ್ಗೆ ಕಾಣಿಸಲ್ಲ ನೋಡಿ ಅಂತ. ಹಾಗಾಗಿ ಸತ್ಯ ಅನ್ನುವುದು ಒಂದು ವಿಷಯ ಏನಿಷ್ಟ, ರಿಯಲಿಸಮ್ ಅನ್ನೋದು ಕೂಡ ಒಂದು ವಿಷಯ ಏನಿಷ್ಟ. ಆಗಬೇಕು ಅಂತಿಲ್ಲ ಅಂತ, ರಿಯಲಿಸಮ್ಮೇ ಸಾಹಿತ್ಯದ ಬಹಳ ಮುಖ್ಯವಾದಂಥ ಒಂದು ಆಧಾರ ಆಗಬೇಕಾಗಿಲ್ಲ. ಈ ಅಬ್ಸರ್ಡ್ ಥಿಯೇಟರ್ ಕೂಡ ಹುಟ್ಕೊಂಡಿದ್ದು ಹಾಗೇನೆ, ಒಂಥರ ಅಸ್ತವ್ಯಸ್ತವಾಗಿ ನಾವು ಹೇಳೋದೊಂದು ಮಾಡೋದೊಂದು ಇದೆಲ್ಲ ಮಾಡ್ತಿರ್ತೀವಿ. ಇಡೀ ದಿವಸ ಬೆಳಗ್ಗೆಯಿಂದ ಸಂಜೆಯವರೆಗೆ ಇದ್ದದ್ದು ಅಬ್ಸರ್ಡ್ ಥಿಯೇಟರ್ ಇತ್ತು. ಇದರ ಮತ್ತೊಂದು ರೂಪವನ್ನು ಮ್ಯಾಜಿಕಲ್ ರಿಯಲಿಸಮ್ ಇಡ್ತು ನಮಗೆ ಗೊತ್ತಿದ್ದಾಗ. ಅಟ್ಲೀಸ್ ಆ ಕಾರಣಕ್ಕಾಗಿ ಮುಖ್ಯ ಸಮಾಜದ ಪರಿಸ್ಥಿತಿಗೆ ಒಂದ್ ರೀತಿ ನಾವೇ ಕಾರಣ ಆಗಿರ್ತೀವಿ ಅಲ್ವಾ? ಒಂದು ವ್ಯವಸ್ಥೆ ನಮ್ಮ ಇನ್ಫೀರಿಯಾರಿಟಿಯನ್ನು ಯಾಕೆ ಹೆಚ್ಚು ಮಾಡ್ಕೊಳ್ಳೋಣ ಅಲ್ವಾ? ನೋಡಿ, ಇಲ್ಲಿ ಅಲ್ಲ ಜಗತ್ತಿನಾದ್ಯಂತ ಈಗ ಬರುವ ಮುಖ್ಯ ಪ್ರಶ್ನೆ ಏನು ಅಂದರೆ, ಡಿಸಿಷನ್ ಮೇಕಿಂಗ್ ಪವರ್ ಯಾವುದು? ಒಂದು ನಿರ್ಧಾರಾತ್ಮಕ, ಕನ್ನಡದಲ್ಲಿ ಹೇಳಬೇಕು ಅಂದರೆ ಒಂದು ನಿರ್ಧಾರಾತ್ಮಕವಾದಂಥ ಒಂದು ವ್ಯವಸ್ಥೆಯನ್ನು ರೂಪಿಸುವುದು ಯಾವುದು? ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಅಂದರೆ, ಓಟ್ ಹಾಕಿದಲ್ಲಿ ನಮ್ಮ ಕೆಲಸ ಮುಗಿಯಿತು ಅಂದ್ವಿ, ಆಯ್ತಾ? ಅಲ್ಲಿ ಅವರು ಕೂತ್ಕೊಂಡು ಏನು ಮಾಡ್ತಾರೆ ಅಂದರೆ, ನಾನು ಗೃಹಮಂತ್ರಿಯೇ ಆಗಬೇಕು, ಇಲ್ಲದಕ್ಕೆ ಆಗಲ್ಲ. ಇನ್ನೊಬ್ರು ಏನು ಹೇಳ್ತಿದ್ದಾರೆ ಅಂದರೆ, ಇಲ್ಲಪ್ಪ ನನಗೆ ದೊಡ್ಡ ನೀರಾವರಿ ಬೇಕು. ನಮಗೆ ಇದೆಲ್ಲ ಕಣ್ಣಿಗೆ ಕಾಣಿಸಲ್ಲ ನಮಗೆ, ಆದರೆ ಅವರು ಅಲ್ಲಿ ಕೂತ್ಕೊಂಡು ಅದನ್ನು ಮಾಡ್ತಿದ್ದಾರೆ. ಆಯ್ತಾ? ಪೊಲಿಟಿಕ್ಸ್ ಅನ್ನು ನಡೀತಾ ಇತ್ತು, ನಾವು ಅದರ ಮೇಲೆ ಯಾವುದೇ ಕಂಟ್ರೋಲನ್ನು ಮಾಡುತ್ತಾಗ ನಿಲ್ಲಿಸೋಕ್ಕಾಗ. ಹಾಗಾಗಿ ಇಡೀ ವ್ಯವಸ್ಥೆ ಹೇಗಿದೆ ಅಂದರೆ, ಯಾರೋ ಒಬ್ಬರು ರೂಲ್ ಮಾಡ್ತಾರೆ, ಇನ್ಯಾರೋ ಅದಕ್ಕೆ ಸಿಕ್ಕಾಕ್ಕೋತಾರೆ, ಹಿಂಗೆಲ್ಲ ಆಗ್ತದೆ. ತುಂಬ ಸರಳ ನೋಡಿ, ನಮಗೆ ಈ ಶಿಕಾರಿ ಕಾದಂಬರಿಯನ್ನು ಮುಗುತ್ತಿದ್ದರೆ ಗೊತ್ತಾಗುತ್ತೆ, ತಕ್ಷಣ ಯಾರು ಬಲಿಯಾಗ್ತಾರೆ.